ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಅಕ್ಷಯ ಕನ್ನಡ ಆಧ್ಯಾತ್ಮಿಕ ಸಿರಿಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷವಾದ ಸುದ್ದಿ ಏನಪ್ಪ ಅಂದ್ರೆ, ಮನೆಯಲ್ಲಿ ದೇವರು ಇರ್ತಾನೆ, ದೇವಸ್ಥಾನದಲ್ಲಿ ದೇವರು ಇರ್ತಾನೆ. ಹಾಗಾದರೆ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು? ಇದರ ಹಿಂದೆ ಇರುವ ಅಸಲಿ ಕಾರಣವಾದರೂ ಏನು? ಈ ವಿಷಯ ತಿಳಿಯುವ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ವಿಷಯಕ್ಕೆ ಬಂದರೆ, ಅದೆಷ್ಟೋ ಇತಿಹಾಸಕವಾದ ಪುರಾತನವಾದ ದೇವಾಲಯಗಳು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇನ್ನು ಅನೇಕ ಪ್ರದೇಶಗಳಲ್ಲಿ ಇವೆ. ಅದೆಷ್ಟೋ ಪುರಾತನ ಕಾಲದಿಂದ ಹಿಂದೂಗಳು ದೇವಾಲಯಗಳಿಗೆ ಹೋಗುವುದು, ಪೂಜೆ ಮಾಡುವುದನ್ನು ಮಾಡುತ್ತಿರ್ತಾರೆ. ಇನ್ನು ಉತ್ಸವಗಳು ಬಂದಾಗ ಭಕ್ತರಲ್ಲಿ ಉತ್ಸಾಹ ಅಷ್ಟಿಷ್ಟಲ್ಲ. ಯಾವಾಗ ದೇವರನ್ನು ದರ್ಶಿಸಿಕೊಂಡು ಆಶೀರ್ವಾದ ಪಡೆಯುತ್ತೇವೋ ಎಂಬಂತೆ ಎದುರು ನೋಡುತ್ತಿರುತ್ತಾರೆ. ಇನ್ನು ಹಬ್ಬಗಳಂತೂ ಬಂದರೆ ದೇವಾಲಯಗಳಿಗೆ ಇರುವ ಜನಸಂದಣಿ ಅಷ್ಟಿಷ್ಟಲ್ಲ. ಇಷ್ಟಕ್ಕೂ ದೇವಾಲಯಗಳಿಗೆ ಯಾಕೆ ಹೋಗುತ್ತಾರೆ ಗೊತ್ತಾ? ನಮ್ಮ ಮನೆಯಲ್ಲೇ ದೇವರಿರುತ್ತಾರೆ, ದೇವಾಲಯಗಳಲ್ಲೂ ಇರುತ್ತಾರೆ. ಅಂತಹ ಸಮಯದಲ್ಲಿ ದೇವಾಲಯಗಳಿಗೆ ಯಾಕೆ ಹೋಗಿ ದೇವರನ್ನು ಪೂಜಿಸಬೇಕು, ಮನೆಯಲ್ಲೇ ಯಾಕೆ ಪೂಜಿಸಬಾರದು? ಇವಕ್ಕೆಲ್ಲ ಕಾರಣಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಯಾವುದೇ ಆಲಯದಲ್ಲಾದರೂ ಮೊದಲು ವಿಗ್ರಹ ಪ್ರತಿಷ್ಠಾಪನೆ ನಡೆದ ಮೇಲೆ ಅದಕ್ಕೆ ಅನುಗುಣವಾಗಿ ಆಲಯವನ್ನು ನಿರ್ಮಿಸುತ್ತಾರೆ. ಯಾಕೆಂದ್ರೆ ವಿಗ್ರಹ ಪ್ರತಿಷ್ಠಾಪಿಸಿದ ಕಡೆ ಪಾಸಿಟಿವ್ ಶಕ್ತಿ ಎಲ್ಲ ಇರುತ್ತದೆ, ಅದು ಗುಡಿಯ ಮುಖ್ಯ ದ್ವಾರದ ಮೂಲಕ ಹೊರಗೆ ಬರುತ್ತದೆ. ಆದ ಕಾರಣ ಗರ್ಭಗುಡಿಗೆ ಅಷ್ಟಿಷ್ಟೆಲ್ಲ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ, ಅಲ್ಲಿ ಅದೆಷ್ಟೋ ಶಕ್ತಿಗಳು ಇರುತ್ತದೆ. ಗರ್ಭಗುಡಿಯಲ್ಲಿ ಬಹಳಷ್ಟು ಶಕ್ತಿ ಇರುವ ಕಾರಣ ಅಲ್ಲಿ ಸಾಕ್ಷಾತ್ ದೇವದೇವತೆಗಳು ಓಡಾಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಅಂತಹ ಪವಿತ್ರವಾದ ಪ್ರದೇಶದಲ್ಲಿ ಪಾದರಕ್ಷೆಗಳನ್ನು ಹಾಕಿಕೊಳ್ಳಬಾರದು. ಹಾಗಾಗಿ ದೇವಾಲಯಗಳ ಒಳಗೆ ಚಪ್ಪಲಿಯನ್ನು ಅನುಮತಿ ನೀಡಲ್ಲ, ಚಪ್ಪಲಿ ಹಾಕಿಕೊಂಡು ಹೋಗಬಾರದು. ಇನ್ನು ದೇವಾಲಯಗಳಲ್ಲಿ ಇರುವ ಗಂಟೆಯ ವಿಷಯಕ್ಕೆ ಬಂದರೆ, ಆ ಗಂಟೆ ಹೊಡೆಯುವುದರಿಂದ ಅದರಿಂದ ಬರುವ ಧ್ವನಿ 7 ಸೆಕೆಂಡ್ಗಳ ಕಾಲ ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಆ ಧ್ವನಿ ನಮ್ಮ ಮೆದುಳಿನಲ್ಲಿ ಇರುವ ಬಲ ಎಡಭಾಗಗಳನ್ನು ಪ್ರೇರೇಪಿಸುತ್ತದೆ. ಇದರಿಂದ ದೇಹದಲ್ಲಿ ಇರುವ 7 ಪ್ರಮುಖ ರೋಗ ನಿರೋಧಕ ವ್ಯವಸ್ಥೆಗಳು ಉತ್ತೇಜನಗೊಂಡು ಬಲಗೊಳ್ಳುತ್ತವೆ. ಇದರಿಂದ ನಮಗಿರುವ ಅನಾರೋಗ್ಯಗಳು ಗುಣವಾಗುತ್ತವೆ. ಅದಲ್ಲದೆ ಆಲಯಗಳಲ್ಲಿ ಇರುವ ಕುಂಕುಮವನ್ನು ಹಣೆಗೆ 2 ಹುಬ್ಬುಗಳ ನಡುವೆ ಧರಿಸಿದರೆ ಅದರಿಂದ ನಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತದೆ. ಇದು ನಮ್ಮನ್ನು ಆರೋಗ್ಯವಾಗಿ ಇಡುತ್ತದೆ, ಏಕಾಗ್ರತೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆಲಯದ ಗರ್ಭಗುಡಿಯಲ್ಲಿ ಕರ್ಪೂರವನ್ನು ಬೆಳಗಿಸಿ ಸ್ವಾಮಿಗೆ ಆರತಿ ಮಾಡುತ್ತಾರೆ. ಆ ಸಮಯದಲ್ಲಿ ಬರುವ ಹೊಗೆ ಉಸಿರಾಡದರೆ ನಮಗೆ ಅದೆಷ್ಟೋ ವಿವಿಧ ಆರೋಗ್ಯ ಪ್ರಯೋಜನಗಳು ಉಂಟಾಗುತ್ತವಂತೆ. ಅಷ್ಟೇ ಅಲ್ಲ, ಆರತಿ ಬೆಳಕಿನಲ್ಲಿ ಸ್ವಾಮಿಯನ್ನು ದರ್ಶಿಸಿಕೊಳ್ಳುವುದು ಉತ್ತಮವಂತೆ. ಆರತಿ ಕೈಯಲ್ಲಿ ಮುಟ್ಟಿಕೊಂಡು ಅದನ್ನು ಕಣ್ಣಿಗೆ ಸ್ಪರ್ಶಿಸಿಕೊಂಡರೆ ಅದರಿಂದ ಕಣ್ಣಿನ ಬಳಿ ಇರುವ ನಾಡಿಗಳು ಉತ್ತೇಜನಗೊಳ್ಳುತ್ತವಂತೆ. ತುಂಬಾ ಸುವಾಸನೆಯಿಂದ ಕೂಡಿದ ಹೂಗಳನ್ನು ಆಲಯದಲ್ಲಿ ದೇವರ ಪೂಜೆಗಾಗಿ ಉಪಯೋಗಿಸುತ್ತಾರೆ ಅಲ್ಲವೇ? ಅವುಗಳಿಂದ ಬರುವ ಸುವಾಸನೆಯನ್ನು ಆಸ್ವಾದಿಸುವುದರಿಂದ ನಮ್ಮ ದೇಹದಲ್ಲಿ ಹಲವು ನಾಡಿಗಳು ಉತ್ತೇಜನಗೊಂಡು ವಿವಿಧ ರೀತಿಯ ರೋಗಗಳನ್ನು ತೊಲಗಿಸಲು ಉಪಯೋಗಕ್ಕೆ ಬರುತ್ತವಂತೆ. ಇನ್ನು ಕೊನೆಯದಾಗಿ, ದೇವಾಲಯಗಳಲ್ಲಿ ಸ್ವಾಮಿಗೆ ನೈವೇದ್ಯವಾಗಿ ಹೆಚ್ಚಾಗಿ ತೆಂಗಿನಕಾಯಿ ಬಾಳೆಹಣ್ಣು ಇಡುತ್ತಾರೆ ಅಲ್ಲವೇ? ನಿಜ ಹೇಳಬೇಕೆಂದರೆ ಇವುಗಳಲ್ಲಿ ಅದೆಷ್ಟು ಆರೋಗ್ಯ ರಹಸ್ಯಗಳು ಅಡಗಿವೆ. ಅವು ನಮ್ಮ ದೇಹಕ್ಕೆ ಅದೆಷ್ಟು ಒಳಿತು ಮಾಡುತ್ತವೆ, ಅವನ್ನು ಪ್ರಸಾದವಾಗಿ ಸ್ವೀಕರಿಸುವುದರಿಂದ ನಮ್ಮ ದೇಹದಲ್ಲಿ ಅದೆಷ್ಟು ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ. ಸ್ನೇಹಿತರೆ, ಕೇಳಿದ್ರಲ್ಲ, ಮನೆಯಲ್ಲಿರುವ ದೇವರಿಗೂ ದೇವಸ್ಥಾನದಲ್ಲಿರುವ ದೇವರಿಗೂ ವ್ಯತ್ಯಾಸ? ಈ ವಿಷಯ ನಿಮಗೆ ಇಷ್ಟವಾದರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.